ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನಂದಸಿರಿ. ಈ ವಿಡಿಯೋ ಇಷ್ಟ ಆದರೆ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೂಡ ಮಾಡಿ. ಇವತ್ತು ನೋಡಿ, ಡೈಲಿ ವ್ಲಾಗ್ ಮಾಡ್ತಾ ಇದ್ದೀವಿ. ಇಲ್ಲೇ ಸ್ವಲ್ಪ ಕೆಲಸ ಇದೆ, ಅದಕ್ಕೆ ರೆಡಿ ಆಗಿದ್ದೀವಿ. ಹೋಗ್ಬೇಕು ಸ್ವಲ್ಪ ದೂರ ನಮ್ಮ ಮನೆಯಿಂದ ಅಷ್ಟೇ. ಸೊ ನೋಡಿ, ನನ್ನ ಮಗಳು ಕೂಡ ರೆಡಿ ಆಗಿದ್ದಾಳೆ. ಶರ್ಟ್ ಹಾಕಿದ್ದೀನಿ, ಒಂದು ಮಿಡಿ ಹಾಕಬೇಕು ಕೆಳಗಡೆ. ನೋಡಿ, ಬ್ರಷ್ ತೊಗೊಂಡು ಹೆಂಗೆ ಆಡ್ತಿದ್ದಾಳೆ ಅಂತ. ಇವಾಗ ಟಿಫನ್ ಮಾಡ್ಕೋಬೇಕು, ಅವಳು ತಿಂಡಿ ಆಯಿತು, ನನಗೆ ತಿಂಡಿನ ನೋಡಿ ಸಾಕ್ಸು ಅಲ್ಲೇ ಹಾಕ್ದೆ. ನಾನು ತಿಂಡಿ ಸದ್ಯಕ್ಕೆ ಇವಾಗ ತಾನೇ ಹಾಲು ಕುಡಿದೆ. ಸೊ ಹಂಗಾಗಿ ನೋಡಿ, ಮ್ಯಾಗಿ ಮಾಡ್ಕೊಂಡಿದ್ದೀನಿ. ಸೊ ಇದನ್ನೇ ತಿಂದ್ಬಿಟ್ಟು ಹೋಗ್ತೀವಿ. ಬಂದು ಅಡುಗೆ ಮಾಡ್ಕೊಳ್ಳೋಕ್ಕೆ ಸರಿಯಾಗುತ್ತೆ, ಬಂದು ಬೇಗ ಅಡುಗೆ ಮಾಡಿದರೆ ಆಗುತ್ತೆ ಅಂತ. ನೋಡಿ, ಇಪ್ಪಿ ಮ್ಯಾಗಿ ಮಾಡಿರೋದು ನಾನು. ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ. ನೋಡಿ, ನನ್ನ ಮಗಳು ಹೆಂಗೆ ಬರ್ತಾ ಇದ್ದಾಳೆ ಅಂತ. ಆಲ್ರೆಡಿ ಟೈಮ್ ಬಂದು ನೋಡಿ 11:30 ಐದು ನಿಮಿಷ ಇದೆ, ಅದಕ್ಕೆ ಬೇಗ ಬೇಗ ತಿಂತಾ ಇದ್ದೀನಿ. ಹೋಗ್ಬೇಕು ಬೇಗ. ನೋಡಿ, ಇವಾಗ ಸಾಕ್ತಾ ಇದ್ದೀನಿ ನನ್ನ ಮಗಳಿಗೆ. ಇವತ್ತೊಂದು ಸ್ವಲ್ಪ ಮಳೆ ಇಲ್ಲ, ಸೊ ಬರೋವಾಗ ಏನಾದ್ರು ಮಳೆ ಬಂದರೆ, ಆದರೂ ಗಾಳಿ ತುಂಬ ಅಲ್ವಾ, ಅದಕ್ಕೆ ಸಾಕ್ತಾ ಇದ್ದೀನಿ. ತಿಂಡಿ ಕೂಡ ಆಯಿತು, ಬೇಗ ಬೇಗ ತಿನ್ಕೊಂಡೆ. ಇರಮ್ಮ, ನೋಡಿ ಇದು ಸ್ಕರ್ಟ್ ಹಾಕ್ತಾ ಇದ್ದೀನಿ. ಇದ್ರದ್ದಲ್ಲ, ಬಟ್ ಪ್ಯಾಂಟ್ ಹಾಕೊಂಡೋದ್ರೆ ಅಲ್ಲಿ ಇಂಜೆಕ್ಷನ್ ಮಾಡ್ಸೋಕ್ಕಾಗಲ್ಲ, ಪಾಪಗೆ ಇಂಜೆಕ್ಷನ್ ಇದೆ ಅದು ಇವತ್ತು, ಅದಕ್ಕೆ ಹೋಗ್ತಾ ಇರೋದು. ಸೊ ಪ್ಯಾಂಟ್ ಹಾಕೊಂಡೋದ್ರೆ ಇಂಜೆಕ್ಷನ್ ಮಾಡೋಕ್ಕೆ ಬಿಚ್ಚಬೇಕು ಅಂತ, ಮಿಡಿ ಹಾಕಿದ್ರೆ ಸರಿಯಾಗುತ್ತೆ ಅಲ್ವಾ. ಸೊ ಹಂಗಾಗಿ ಇದನ್ನೇ ಹಾಕ್ತಾ ಇದ್ದೀನಿ. ಆಯ್ತು, ಹೋಗೋಣ. ನೋಡಿ ಹೆಂಗ್ ಆಡ್ತಾ ಇದ್ದಾಳೆ ನನ್ನ ಮಗಳು ಅಂತ. ಓಕೆ ಫ್ರೆಂಡ್ಸ್, ಇವಾಗ ಹೊರಡ್ತೀವಿ. ನೋಡಿ ಅಲ್ಲಿ ತೋರ್ಸು. ಹಾಯ್ ಮಾಡು, ಹಾಯ್ ಮಾಡು. ಹಾಯ್, ಹೆಂಗಿದ್ದೀನಿ ನಾನು? ಹಾಯ್, ಸರಿ ಆಮೇಲೆ ಸಿಗ್ತೀವಿ. ನೋಡಿ, ಇವಾಗ ಬೀಗ ಹಾಕ್ಕೊಂಡು ಹೊರಡ್ತಾ ಇದ್ದೀನಿ. ಸೊ ಇಲ್ಲೇ ನಮ್ಮ ಮನೆಯಿಂದ ಹತ್ರ ಗ್ರಾಮ ಪಂಚಾಯಿತಿಯಲ್ಲಿ ಹಾಕೋದು. ಸೊ ಅದಕ್ಕೆ ಹಾಕಿಸ್ಕೊಳ್ಳೋಣ ಅಂತ ತಾಯಿ ಕಾರ್ಡ್ ತೊಗೊಂಡು ಹೊರಡ್ತಾ ಇದ್ದೀನಿ. ಪಾಪುಗೆ 9 ಮಂತ್ದು ಇಂಜೆಕ್ಷನ್ನು. ಸೊ ಅವಳಿಗಲ್ಲೇ 10 ಮಂತ್ ಕಂಪ್ಲೀಟ್ ಆಗಿದೆ. ಸೊ ಏನಂತಕ್ಕೆ ಅಂದರೆ, 1 ಮಂತ್ ಲೇಟಾಗಿ ಹಾಕಿಸ್ತಾ ಇದ್ದೀವಿ. ಅವಳಿಗೆ 1.5 ತಿಂಗಳು ಇಂಜೆಕ್ಷನ್ ಹಾಕಿಸ್ಬೇಕಾದ್ರೂ ಲೇಟಾಗಿತ್ತು. ಸೊ ಅದಕ್ಕೋಸ್ಕರ ಲೇಟಾಗಿ ಹಾಕ್ಸೋಣ ಅಂತ ಲೇಟಾಗಿ ಹಾಕಿಸ್ತಾ ಇದ್ದೀನಿ. 9 ತಿಂಗಳು ಬೇರೆ ಕೆಮ್ಮು ಆಗಿತ್ತಲ್ವಾ, ಸೊ ಕೆಮ್ಮು ಇದ್ದರೆ ಇಂಜೆಕ್ಷನ್ ಯಾವುದು ಹಾಕಿಸ್ಬಾರ್ದು, ಅವ್ರು ಹಾಕೋದೂ ಇಲ್ಲ. ಸೊ ಹಂಗಾಗಿ ಹಾಕ್ಸಿರಲಿಲ್ಲ, ಇವಾಗ ಹಾಕ್ಸೋಣ ಅಂತ ಹೊರಡ್ತಾ ಇದ್ದೀವಿ. ಬೇಗ ಹಾಕಿಸ್ಬಾರ್ದು, ಒಟ್ಟು ಲೇಟಾಗಿ ಹಾಕ್ಸಿದ್ರೆ ಏನಾಗಲ್ಲ. ಸೊ ಇವಾಗ ಕೆಳಗಡೆ ಮನೆಯವ್ರನ್ನೂ ಕರ್ಕೊಂಡು ಜೊತೇಲಿ ಹೋಗ್ತಾ ಇದ್ದೀನಿ. ನೋಡಿ, ಪಾಪುನ ಅವ್ರು ಎತ್ಕೊಂಡಿದ್ದಾರೆ. ಇಲ್ಲೇ ನಮ್ಮ ಮನೆಯಿಂದ ಸ್ವಲ್ಪ ದೂರ ಆಗುತ್ತೆ ಅಷ್ಟೇ. ನೋಡಿ, ರೋಡಲ್ಲಿ ಹೋಗ್ತಾ ಇದ್ವಿ, ಮಳೆ ಬೇರೆ. ಇವಾಗ ನೀರು ಸ್ವಸ್ವಲ್ಪ ನಿಂತಿದೆ, ಹೆಂಗೋ ಇವತ್ತು ಮಳೆ ಇಲ್ಲ ಅಲ್ವಾ, ಹಿಂಗೆ ಫ್ರೀಯಾಗಿ ಹೋಗ್ಬೋದು. ನಮ್ಮ ಪಾಪು ಹಸು ಕರು ಎಲ್ಲ ಬತಾ ಇದೆ ನೋಡಿ, ಹಿಂದೆ ನೋಡ್ಕೊಂಡು ಚೆನ್ನಾಗಿ ಬರ್ತಾಳೆ. ಸೊ ಇವಾಗ ಇಲ್ಲಿಗೆ ಬಂದ್ವಿ. ಇದೇ ಊರು ಲಕ್ಷ್ಮೀಪುರ ಅಂತ ಊರ ಹೆಸರು. ಸೊ ಇಲ್ಲೇ ಗ್ರಾಮ ಪಂಚಾಯಿತಿ ಹತ್ರ ಹಾಕೋದು. ಸೊ ಅಲ್ಲಿ ಹಾಕ್ತಾ ಇದ್ದಾರೆ ನೋಡಿ, ಜಾಸ್ತಿ ಜನ ಏನಿರಲಿಲ್ಲ, ಒಂದು 5-6 ಜನ ಇದ್ರು ಅನ್ಸುತ್ತೆ ಅಷ್ಟೇ. ಸೊ ನೋಡಿ, ಇಲ್ಲೇ ಹಾಕ್ತಾ ಇರೋದು, ವೆಯ್ಟ್ ಮಾಡ್ತಾ ಇದ್ವಿ ಅವ್ರಿಗಾಗಲಿ ಅಂತ. ಸೊ ನೋಡಿ, ನಮ್ಮ ಪಾಪುಗೆ ಇಂಜೆಕ್ಷನ್ ಕೊಡ್ತಾರೆ ಅಂತ ಗೊತ್ತಿಲ್ಲ, ಮಕ್ಕಳನ್ನೆಲ್ಲ ನೋಡಿ ತುಂಬ ಖುಷಿ ಪಡ್ತಾ ಇದ್ಲು. ಇವಾಗ ಇಂಜೆಕ್ಷನ್ ಹಾಕಿಸ್ಕೊಂಡು ಬಂದ್ವಿ, ಅದೇನು ವಿಡಿಯೋ ಮಾಡಲಿಲ್ಲ. ಲೆಫ್ಟ್ ಸೈಡ್ ರೈಟ್ ಸೈಡು ಕೈಗೆ ಕೊಟ್ಟರು, ಆಮೇಲೆ ಬಾಯಲ್ಲಿ ಒಂದು ಡ್ರಾಪ್ಸು. ಈ ಸಲ 9 ತಿಂಗಳದ್ದು ಒಂದೇ ಇಂಜೆಕ್ಷನ್ನು, ಒಂದು ಡ್ರಾಪ್ಸ್ ಇರುತ್ತೆ, ವಿಟಮಿನ್ ಎ ಡ್ರಾಪ್ಸ್ ಇರುತ್ತೆ, ಮತ್ತು ರೈಟ್ ಸೈಡ್ ಕೈಗೆ ಒಂದು ಇಂಜೆಕ್ಷನ್ ಇರುತ್ತೆ. ಸೊ ಈ ಸಲ ಏನು ಜ್ವರ ಏನು ಬರಲ್ಲ ಅಂತ ಹೇಳಿದ್ದಾರೆ, 9 ತಿಂಗಳದ್ಕೆ ಏನು ಬರಲ್ಲ ಅಂತ ಹೇಳಿದ್ದಾರೆ. ಸೊ ಅವಳು ಚೆನ್ನಾಗಿ ಆಟಾಡ್ಕೊಂಡಿದ್ದಾಳೆ. ಇವಾಗ ಮನೆ ಹತ್ರ ಹೋಗ್ಬೇಕು, ಇಲ್ಲೇ ಕೆಳಗಡೆ ಮನೇಲಿ ಕೂತಿದ್ವಿ, ಸುಸ್ತಾಯ್ತಲ್ಲ ಅಲ್ಲಿಂದ ಬರೋ ಹೊತ್ತಿಗೆ ನಡ್ಕೊಂಡು. ಸೊ ಇವಾಗ ಮೇಲ್ಗಡೆ ಹೋಗ್ತಾ ಇದ್ದೀವಿ. ನೋಡಿ, ಇವಾಗ ಕೈಯೇ ಬಿಡ್ತಾ ಇರಲಿಲ್ಲ ಅವಳು, ಇಷ್ಟವರೆಗೂ ಟೈಮ್ ಆಯಿತು. ಸೊ ಸಮಾಧಾನ ಮಾಡಿ ಮಲಗಿಸಿದ್ದೀನಿ.
ಈ ವರ್ಷ ಬರ್ತೀನಿ ಅಂತ ಅಂದರು. ಸೊ ಹಂಗಾಗಿ ಅಡುಗೆ ಮಾಡೋಣ, ಪಾಪುನು ಎದ್ದಳ ವರ್ಷೊಳಗೆ, ನನಗೂ ಹೊಟ್ಟೆ ಹಸ್ತಿದೆ, ಅದಕ್ಕೆ ಅಡುಗೆ ಮಾಡೋಣ ಅಂತ ಬಂದೆ. ಅಲಸಂದೆ ಕಾಳು ಮತ್ತು ಸೊಪ್ಪು ಬಿಡಿಸಿಟ್ಟಿದ್ದೆ ನೆನ್ನೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ ಅದನ್ನೇ ತಗೊಂಡು ಇವಾಗ ಸೊಪ್ಸಾರು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನೋಡಿ ನೀರು ಕೂಡ ಕಾಯಕ್ಕೆ ಇಟ್ಟಿದ್ದೀನಿ, ಇವಾಗ ಸೊಪ್ಪ ತೊಳ್ಕೊತಾ ಇದ್ದೀನಿ. ನೋಡಿ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬಿಟ್ಟು ತೊಳ್ಕೊಬೇಕು, ಇಲ್ಲ ಫಸ್ಟ್ ತೊಳ್ಕೊಂಡು ಕಟ್ ಮಾಡಿಕೊಂಡ್ರೂ ಆಗುತ್ತೆ, ಆಗ ಹಂಗಂದರೆ ಸೊಪ್ಪು ವೇಸ್ಟ್ ಆಗೋಲ್ಲ. ಚೆನ್ನಾಗಿ ತೊಳ್ಕೊಬೇಕು, ಸಪ್ಪಿಗೆ ಸಪ್ಪಲ್ಲಿ ಮಣ್ಣು ಜಾಸ್ತಿ ಇರುತ್ತಲ್ವ. ಸೊ ಹಂಗಾಗಿ ಒಂದು ಎರಡು ಮೂರು ಸಲ ತೊಳ್ಕೊಬೇಕು ಚೆನ್ನಾಗಿ. ನೋಡಿ ತೊಳ್ಕೊಂಡೆ, ಅಷ್ಟರೊಳಗೆ ನೀರು ಕಾಯ್ತಾ ಇದ್ದಾವೆ ಈ ಕಡೆ. ಇವಾಗ ಕಾಳು ಮತ್ತು ಸೊಪ್ಪು ಒಂದೇ ಸಲ ಹಾಕಬೇಕು, ಯಾಕೆಂದರೆ ಹಸಿ ಕಾಳಲ್ವಾ, ಬೇಗ ಬೇಯುತ್ತೆ. ಈ ಸಪ್ಪಿಗೆ ಸೊಪ್ಪು ಸ್ವಲ್ಪ ಕಡ್ಡಿ ಥರ ಇರುತ್ತಲ್ವಾ, ಅದನ್ನು ಬೇಯವತ್ತಿಗಾಗುತ್ತೆ. ಸೊ ಹಂಗಾಗಿ ಒಟ್ಟಿಗೆ ಹಾಕ್ಕೊಂಡು ಬೇಯಿಸ್ಕೊತೀನಿ. ಪಾಪುನ ನೋಡ್ಕೊತಾ ನೋಡ್ಕೊತಾ ಬೇಯಿಸ್ಕೊಬೇಕು, ಯಾಕೆಂದರೆ ಅವಳು ಮಂಚದ ಮೇಲೆ ಮಲಗಿಸಿದ್ದೀನಲ್ವಾ, ಎದ್ದುಬಿಟ್ಟು ಬಿದ್ದುಬಿಡ್ತಾಳೆ ಅವಳು ಒಂದೇ ಸಲ. ಅದಕ್ಕೆ ಸೌಂಡು ವಾಯ್ಸ್ ಕೊಡ್ತಾ, ವಾಯ್ಸ್ ಓವರ್ ಕೊಡ್ತಾ ಇರೋದು. ಸೊ ಎರಡು ಟೊಮೊಟೊ ಕೂಡ ಹಾಕಿದೆ, ನಾನು ಹುಣಸೆಹಣ್ಣೇನು ಹಾಕಲ್ಲ. ಸೊ ಹಂಗಾಗಿ ಟೊಮೊಟೊ ಹಾಕ್ತಾ ಇದ್ದೀನಿ. ನೋಡಿ ಕಡ್ಡಿ ಥರ ಇದೆ, ಅದಕ್ಕೆ ಫಸ್ಟ್ ಸೊಪ್ಪು ಹಾಕ್ತಾ ಇದ್ದೀನಿ. ಅಲಸಂದೆ ಕಾಳು ಬೇಗ ಬೇಯುತ್ತೆ. ಇವಾಗ ಆ ಸೊಪ್ಪು ಬೇಯೋವಷ್ಟರೊಳಗೆ ಪಾತ್ರೆ ಕೂಡ ತೊಳ್ಕೊಬೋದಲ್ವಾ, ಹಂಗೇ. ಸೊ ಪಾತ್ರೆ ಕೂಡ ತೊಳ್ಕೊತಾ ಇದ್ದೀನಿ. ಹಿಂಗೆ ಒಂದು ಕೆಲಸ ಮಾಡುತ್ತಾ ಇನ್ನೊಂದು ಕೆಲಸ ಮಾಡಿದರೆ ಬೇಗ ಆಗುತ್ತೆ. ವಾಯ್ಸ್ ಓವರ್ ಕೊಡೋಕ್ಕೆ ಅಂದರೆ ಇಲ್ಲಿ ನಮ್ಮ ಮನೆ ಪಕ್ಕ ಮನೆ ಕಟ್ತಾ ಇದ್ದಾರಲ್ವಾ, ಸೊ ಸೌಂಡ್ ಯಾವಾಗ ನೋಡಿದ್ರು, ಸೊ ಸಾರಿ ಸ್ವಲ್ಪ ಸೌಂಡ್ ಬರ್ತಾ ಇದೆ. ಇವಾಗೊಂದು ಕುದಿ ಕುದಿತಾ ಇದೆ, ನೋಡಿ ಕಡ್ಡಿ ಥರ ಇದೆ, ಅದಕ್ಕೋಸ್ಕರ ಒಂದು ಕುದಿ ಆದಮೇಲೆ ಇವಾಗ ಕಾಳು ಹಾಕ್ಕೊಬೇಕು. ಈ ಕಾಳು ಬೇಗ ಬೇಯೋದ್ರಿಂದ ಒಟ್ಟಿಗೆ ಹಾಕ್ಕೊಬೇಕು. ಸೊ ನೋಡಿ ತುಂಬ ರುಚಿಯಾಗಿ ಬರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಆವಾಗಿಂದ ಆವಾಗೆ ತೊಳೆದು ಇಟ್ಕೋತಾ ಇದ್ದೀನಿ ನಾನು. ಇವಾಗ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊತೀನಿ. ಪಾಪು ಮಲಗಿದಳಲ್ವಾ, ಸೊ ಅಷ್ಟರೊಳಗೆ ಅವಳು ಎದ್ದಾಳವಷ್ಟರೊಳಗೆ ಕೆಲಸ ಮುಗಿಸ್ಕೊಬೇಕು, ಇಲ್ಲಾಂದರೆ ಅವಳು ಕೈ ಬಿಡ್ತಾಳೋ ಇಲ್ವೋ ಗೊತ್ತಿಲ್ಲ, ಏನು ಜ್ವರ ಏನು ಬಂದಿಲ್ಲ. ಸೊ ಹೆಂಗೋ ಮಲಗಿದಳಲ್ವಾ, ಒಂದೂವರೆ ತಿಂಗಳು ಮತ್ತು ಎರಡೂವರೆ ತಿಂಗಳು ಮೂರುವರೆ ತಿಂಗಳು ಇಂಜೆಕ್ಷನ್ ಎಲ್ಲ ಹಾಕ್ಸಿದ್ವಲ್ವ, ಅವಾಗೆಲ್ಲ ಜ್ವರ ಬಂದಿತ್ತು. ಸೊ ಮೂರುವರೆ ತಿಂಗಳು ಆದಮೇಲೆ ಒಂಬತ್ತು ತಿಂಗಳಿಗೆ ಇನ್ನು ಇಂಜೆಕ್ಷನ್ ಇರೋದು, ಇವಾಗ ಹಾಕ್ಸಿರೋದ್ರಿಂದ ಇನ್ನು ಒಂದೂವರೆ ವರ್ಷಕ್ಕೆ ಇಂಜೆಕ್ಷನ್ ಇದೆ. ಎಲ್ಲ ತಾಯಿ ಕಾರ್ಡಲ್ಲಿ ನೋಡ್ಕೊಳ್ಳಿ, ಅವರೇ ಬರೆದಿರ್ತಾರೆ ಯಾವ್ಯಾವಾಗ ಹಾಕಿಸ್ಬೇಕು ಅಂತ. ಸೊ ಅದು ನೋಡಿಕೊಂಡು ಮಕ್ಕಳಿಗೆ ಇಂಜೆಕ್ಷನ್ ಹಾಕ್ಸೋದು ಒಳ್ಳೆಯದು. ಸೊ ಹಾಕಿಸ್ರಿ, ಫ್ರೀಯಾಗಿ ಹಾಕ್ತಾರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೆಲ್ಲ. ಇಲ್ಲ ನಿಮ್ಮೂರಲ್ಲಿ ಆಶಾ ಕಾರ್ಯಕರ್ತರು ಯಾರು ಇರ್ತಾರೆ, ತಾಯಿ ಕಾರ್ಡ್ ಯಾರು ಮಾಡಿಕೊಟ್ಟಿರ್ತಾರೆ, ಅವ್ರನ್ನ ಕೇಳಿದ್ರು ಹೇಳ್ತಾರೆ ಯಾವತ್ತು ಇಂಜೆಕ್ಷನ್ ಹಾಕ್ತಾರೆ ಅಂತ. ಸೊ ಏನು ಅಂದರೆ ಅದ್ರೊಳಗೆ ಹಾಕಿಸ್ಬಾರ್ದು, ಈಗ ಮೂರುವರೆ ತಿಂಗಳು ಇಂಜೆಕ್ಷನ್ ಇರುತ್ತಲ್ವ, ಅದನ್ನು ಮೂರುವರೆ ತಿಂಗಳು ದಾಟಿದ ಮೇಲೆ ಹಾಕಿಸ್ಬೋದು, ಒಳಗಡೆ ಹಾಕ್ಸಂಗಿಲ್ಲ ಅಷ್ಟೇ. ಇವಾಗ ನೋಡಿ ಪಾತ್ರೆ ಕೂಡ ತೊಳೆದಾಯಿತು, ಕುದೀತಾ ಇದೆ. ಇವಾಗ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಬೇಕು, ಈ ಥರ ಮಾಡೋದ್ರಿಂದ ಬೇಗ ಬೇಗ ಕೆಲಸನೂ ಮುಗಿಯುತ್ತಲ್ವಾ, ನಮಗೂ ಈಸಿ ಆಗುತ್ತೆ. ಇವಾಗ ಒಂದು ನಾಲ್ಕು ಬೆಳ್ಳುಳ್ಳಿ ತೊಗೊತಾ ಇದ್ದೀನಿ, ಇದನ್ನು ಬಿಡಿಸ್ಕೊತೀನಿ. ನೋಡಿ ಸೊಪ್ಪು ಕಾಳು ಆಲ್ರೆಡಿ ಬೆಂದ್ಬಿಟ್ಟು ನಾನು ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಳೋವತ್ತಿಗೆ ಟೊಮೊಟೊ ಬೇಗ ಬೇಯುತ್ತಲ್ವಾ, ಅದಕ್ಕೆ ಟೊಮೊಟೊ ಎತ್ಕೊಂಡೆ ಸಿಪ್ಪೆ ಒಡ್ಕೊತಿದ್ದಂಗೆ ಎತ್ಕೊಬೇಕು, ಇಲ್ಲಾಂದರೆ ಕಲಸೋಗ್ಬಿಡುತ್ತೆ. ಸೊ ಎರಡು ಚಿಕ್ಕ ಟೊಮೊಟೊ ಹಾಕ್ಕೊಂಡಿದ್ದೀನಿ, ನೀವು ಹುಣಸೆ ಹಣ್ಣು ಬೇಕಾದರೂ ಹಾಕ್ಕೊಬೋದು ಆಪ್ಷನಲ್ಲು. ಸೊ ನಾವು ಹುಳಿ ಜಾಸ್ತಿ ತಿನ್ನೋಕ್ಕೆ ಇಷ್ಟಪಡಲ್ಲ, ಸೊ ಹಂಗಾಗಿ ಎರಡು ಟೊಮೊಟೊನೇ ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದ. ಇವಾಗ ಇದ್ರ ಜೊತೆಗೆ ನೋಡಿ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ, ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಒಂದು ದೊಡ್ಡ ಸ್ಪೂನಲ್ಲಿ ನೋಡಿ ಒಂದು ಹಿಡಿಯುವಷ್ಟು ತೆಂಗಿನಕಾಯಿ ತುರಿ. ಇವಾಗ ಟೊಮೊಟೊ ಜೊತೆ ತೆಂಗಿನಕಾಯಿ ತುರಿ ಹಾಕ್ಕೊಡಿ. ಇವಾಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಬೇಕು.
ಈ ಥರ ಸೊಪ್ಸಾರು ಮಾಡಿ ಎಷ್ಟು ರುಚಿಯಾಗಿ ಬಂದಿರುತ್ತೆ ಒಂದು ಸಲ ನೋಡಿ ಬೇಕಾದರೆ. ಇವಾಗ ಒಂದು ತಪ್ಪಳೆ ಇಟ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ, ಬೆಳ್ಳುಳ್ಳಿ ಫ್ರೈ ಆಗೋವಷ್ಟೇ. ಒಲೆಯಲ್ಲಿ ಅಡುಗೆ ಮಾಡೋದಾದರೆ ಬೆಳ್ಳುಳ್ಳಿ ಎಲ್ಲ ಗೆಡ್ಡೆ ಸಮೇತ ಒಲೆಯಲ್ಲಿ ಸುಡ್ಕೊಬೇಕು, ಹಂಗಾದರೆ ಇನ್ನೂ ತುಂಬ ರುಚಿಯಾಗಿ ಬರುತ್ತೆ. ಸೊ ಇಲ್ಲಿ ಒಲೆ ಇಲ್ವಲ್ಲ, ಅದಕ್ಕೋಸ್ಕರ ಈ ಥರ ತಪ್ಪಳೆಯಲ್ಲಿ ಫ್ರೈ ಮಾಡ್ಕೊಳ್ಳೋದು ಬೆಳ್ಳುಳ್ಳಿ ಮತ್ತು ಈರುಳ್ಳಿನ. ಸೊ ಆ ಥರ ಕೆಂಡದಲ್ಲಿ ಸುಟ್ಟುಬಿಟ್ಟು ಹಾಕ್ಬಿಟ್ರೆ ಬೆಳ್ಳುಳ್ಳಿನ ಬಸ್ಸಾರಿಗೆ ತುಂಬ ರುಚಿಯಾಗಿರುತ್ತೆ. ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಕೆಂಡದಲ್ಲಿ ಸುಟ್ಟಾಕಬೇಕು. ಸೊ ಈ ಥರ ಎಣ್ಣೆಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಫ್ರೈ ಆಯಿತು. ಇವಾಗ ಒಂದು 4-5 ಮೆಣಸು ಹಾಕ್ತಾ ಇದ್ದೀನಿ, ಅದು ಕಾವು ಇದೆಯಲ್ಲ ಅದೇ ಕಾವಿಗೆ. ಇವಾಗ 1 ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಕೂಡ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಹಾಕೋಬೋದು, ಅಥವಾ ಟೊಮೊಟೊ ಬೇಯಿಸ್ಕೊಂಡ್ವಲ್ಲ ಆ ಥರ ಬೇಯಿಸ್ ಕೂಡ ಹಾಕ್ಬೋದು. ಸೊ ನಾವು ಪಾಪುಂಗೂ ಇದೇ ಸ್ವಲ್ಪ ಸಾಂಬಾರು ಹಾಕಿ ತಿನ್ನಿಸ್ತೀನಿ, ಅದರಿಂದ ಖಾರದ ಪುಡಿನೇ ಹಾಕೋಣ ಅಂತ. ನಾನು ಹಸಿರು ಮೆಣಸಿನ್ಕಾಯಿ ಯಾವುದು ಫ್ರೈ ಮಾಡ್ಕೊಂಡಿಲ್ಲ ನೋಡಿ. ಇವಾಗ 1-2 ಸೌಟಷ್ಟು ಸೊಪ್ಪು ಮತ್ತು ಕಾಳನ್ನ ಎತ್ತಿ ಆರಕ್ಕೆ ಇಟ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಸೊಪ್ಪು ಕಾಳು ಎತ್ತಿಟ್ಕೊಬೇಕು. ಇವಾಗ 1.5 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ತಕ್ಕನಾಗಿ ಹಾಕ್ಕೊಳ್ಳಿ. ಇವಾಗ ಇದನ್ನು ನುಣ್ಣಗೆ ರುಬ್ಕೊಳ್ಳಿ, ಸೊಪ್ಪು ಕಾಳು ಆಮೇಲೆ ಹಾಕ್ಕೊಬೇಕು. ಫಸ್ಟ್ ಅದನ್ನು ಸಣ್ಣದಾಗಿ ರುಬ್ಕೊಬೇಕು ನೋಡಿ. ಇವಾಗ ಎಷ್ಟು ಸಣ್ಣದಾಗಿ ರುಬ್ಕೊಂಡಿದ್ದೀನಿ ನೋಡಿ, ಈ ಅದಕ್ಕಿದ್ರೆ ಸಾಕು. ಇವಾಗ ಸೊಪ್ಪು ಮತ್ತು ಕಾಳನ್ನ ಹಾಕ್ಕೋಬಿಟ್ಟು ಸ್ವಲ್ಪ ನಿಮಗೆ ನೀರು ಬೇಕು ಅಂದರೆ ಸೇರಿಸ್ಕೊಂಡು 1-2 ರೌಂಡ್ ರುಬ್ಕೊಳ್ಳಿ. ತೀರಾ ಸಣ್ಣದಾಗಿ ರುಬ್ಕೋಬೇಡಿ, ಅದು ಬೆಳ್ಳುಳ್ಳಿ ಎಲ್ಲ ಸಣ್ಣದಾಗಿ ರುಬ್ಬಿದ್ವಲ್ಲ ರುಚಿ ಬಂದಿರುತ್ತೆ. ಸೊ ಕಾಳು ಸ್ವಲ್ಪ ಬಾಯಿಗೆ ಸಿಗೋ ಥರ 1-2 ರೌಂಡ್ ಹಾಕ್ಸಿದ್ರೆ ಸಾಕು. ತೀರಾ ಸಣ್ಣಗೆ ರುಬ್ತಿದ್ರೆ ಚೆನ್ನಾಗಿರಲ್ಲ ಬಸ್ಸಾರಿಗೆ ನೋಡಿ. ಇವಾಗ ನೋಡಿ ಈ ಅದಕ್ಕೆ ರುಬ್ಕೊಂಡೆ, 1-3 ರೌಂಡ್ ರುಬ್ಕೊಂಡ್ರೆ ಸಾಕು, ಸ್ವಲ್ಪ ತರಿ ತರಿಯಾಗೆ ಇದೆ. ಸೊ ಇವಾಗ ಇದನ್ನು ಒಂದು ಬೌಲಲ್ಲಿ ಒಂದು ತಪ್ಪಳೆಯಲ್ಲಿ ಯಾವುದ್ರಲ್ಲಿ ಮಾಡ್ತೀರಾ ಆ ತಪ್ಪಳಿಗೆ ಹಾಕ್ಕೊಳ್ಳಿ ನೋಡಿ. ನಾನು ಬೆಳ್ಳುಳ್ಳಿ ಫ್ರೈ ಮಾಡಿದ್ನಲ್ವಾ, ಅದಕ್ಕೆ ಸೊಪ್ಪು ಮತ್ತು ಕಾಳು ಇನ್ನು ಸ್ವಲ್ಪ ಇದೆಯಲ್ವಾ ಅದನ್ನು ಹಾಕ್ಕೊಂಡಿದ್ದೀನಿ. ಇದು ಕಾಳು ಬೇಯಿಸ್ಕೊಂಡಿದ್ನಲ್ವಾ, ಅದಕ್ಕೆ ಈಗ ಜಾರಲ್ಲಿ ಇದ್ದು ಖಾರ ಹಾಕೊಂಬಿಟ್ಟು ಒಗ್ಗರಣೆ ಏನು ಹಾಕ್ತಾ ಇಲ್ಲ ನಾನು. ಸೊ ಹಾಕ್ಕೊಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಯಕ್ಕೆ ಇಟ್ಕೊಂಡಿದ್ದೀನಿ ನೋಡಿ. ಚೆನ್ನಾಗಿ ಕುದೀತಾ ಇದೆ, ಪಾಪು ಕೂಡ ಎದ್ಲು, ಅನ್ನು ಕಿಟಣ ಅಂತ ಹೋಗ್ತಾ ಇದ್ದೆ. ಸೊ ಎದ್ಬಿಟ್ಲು ಅಳ್ತಾ ಇದ್ಲು. ಸೊ ಅವಳನ್ನ ಎತ್ಕೊಂಡೆ ಅನ್ನು ಕಿಡ್ತಾ ಇದ್ದೀನಿ, ಯಾಕೆ ಅಂದರೆ ಅವಳಿಗೆ ಅನ್ನ ತಿನ್ನಿಸ್ಬೇಕಲ್ವ. ಇವಾಗ ಕೈ ಬಿಡ್ತಾ ಇಲ್ಲ, ಜ್ವರ ಏನು ಬಂದಿಲ್ಲ ಬಟ್ ಕೈ ಬಿಡ್ತಾ ಇಲ್ಲ. ಹರ್ಷ ಕೂಡ ಬತ್ತೀನಿ ಅಂದರು, ಸೊ ಹಂಗಾಗಿ ಅವ್ರಿಗೂ ಅನ್ನ ಕಿಡ್ತಾ ಇದ್ದೀನಿ, ನಮಗೂ ಸರಿ ಹೋಗುತ್ತೆ ಅಂತ ನೋಡಿ. ಸುಮ್ಮನೆ ಇದ್ದಾಳೆ, ಒಟ್ಟು ಎತ್ಕೊಬೇಕಷ್ಟೇ. ಕೆಳಗಡೆ ಕೂರಿಸಿದ್ರು ಕೂರ್ತಾ ಇಲ್ಲ. ಇಡಮ್ಮ ಅನ್ನಕ್ಕೆ ಇಡ್ತೀನಿ ಅಂದರೆ ಕುಕ್ಕರ್ದು ಬೇರೆ ಇಡಿ ಇಲ್ಲ ಅದು. ಸೊ ಹಾಕಕ್ಕಾಗ್ತಾ ಇಲ್ಲ, ಕೂತ್ಕೊಳ್ಳಮ್ಮ ಅಂದರೆ ಕೂತ್ಕೋತಿಲ್ಲ. ಆ ಕಡೆ ಸಾಂಬಾರು ಕೂಡ ಇಟ್ಟಿದ್ದೀನಲ್ವಾ, ಅದು ಖಾರ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ 1-4 ಕುದಿ ಕುದ್ದಮೇಲೆ ಸಪರಸ ಉಯ್ಯಬೇಕು. ಸೊ ಅದಕ್ಕೆ ಕುದಿಯಕ್ಕೆ ಇಟ್ಟಿದ್ದೀನಿ ಸಿಮ್ಮಲ್ಲಿ ಇಟ್ಬಿಟ್ಟು ನೋಡಿ. ಕುಕ್ಕರ್ ಮುಚ್ಚಳ ಹಾಕಬೇಕು, ನಮ್ಮ ಪಾಪು ಕುದ್ಕೋತಾ ಇಲ್ಲ ಕೆಳಗಡೆ ಅಳ್ತಾ ಇದ್ಲು. ಬೇಗ ಕೂರಿಸ್ಬಿಟ್ಟು ನೋಡಿ ಹಾಕಿದೆ, ಹಂಗೂ ಅಳ್ತಾ ಇದ್ಲಲ್ವಾ, ಹಾಕ್ಬಿಟ್ಟು ಎತ್ಕೊಂಡೆ ನೋಡಿ ಹೆಂಗೆ ಅಳ್ತಾ ಇದ್ದಾಳೆ ಅಂತ. ಇಂಜೆಕ್ಷನ್ ಹಾಕೋತ ತುಂಬ ಅಳ್ತಾ ಇದ್ಲು. ಸೊ ಅದೇ ಗ್ಯಾನ್ದಲ್ಲಿ ಇದ್ದಾಳೆ ಇನ್ನು. ಇವಾಗ ಖಾರ ಎಲ್ಲ ಕುದೀತು. ಸೊ ಇವಾಗ ಸೊಪ್ಪು ಬೇಯಿಸ್ಕೊಂಡಿದ್ವಲ್ಲ ನೀರು, ಅದನ್ನ ಮಾತ್ರ ಹಾಕ್ಕೊಳ್ಳಿ. ಪ್ಲೇಟ್ ಮುಚ್ಚಿಬಿಟ್ಟು ಬಸ್ಕೊಂಡ್ರು ಆಗುತ್ತೆ. ಸೊ ಪಾಪು ಎತ್ಕೊಳೋದ್ರಿಂದ ಪ್ಲೇಟ್ ಮುಚ್ಚಕ್ಕೆ ಆಯ್ತಾ ಇಲ್ಲ. ಸೊ ಹಂಗಾಗಿ ಕಾಫಿ ಸೋಸ ಜಾಲ್ರಿಯಲ್ಲೇ ನಾನು ಬಸ್ಕೊತಾ ಇದ್ದೀನಿ. ಈ ಕಾಳನ್ನ ಫ್ರೈ ಮಾಡ್ಕೊಬೇಕು, ಕಾಯಿ ತುರಿ ಮೆಣಸಿನ್ಕಾಯಿ ಆಮೇಲೆ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಅದನ್ನು ಆಮೇಲೆ ಮಾಡ್ಕೊಳ್ಳೋಣ ಅಂತ ಇವಾಗ ಸಾಂಬಾರು ಮಾಡ್ತಾ ಇದ್ದೀನಿ ನೋಡಿ. ಇಷ್ಟು ಅದ ಇದ್ದರೆ ಸಾಕು, ಇದು ಚೆನ್ನಾಗಿ ಕುದೀಲಿ. ಇದಕ್ಕೆ ನೀರು ಹಾಕ್ಬಾರ್ದು, ಸೊಪ್ಪು ಕಾಳು ಬೇಯಿಸಿರ್ತೀವಿ ನೋಡಿ ಅದೇ ಸಪ್ರಸ ಹಾಕ್ಕೊಬೇಕು.
ಇವಾಗ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಕಾಳು ಬೇಯಿಸ್ಕೊಳ್ಳುವಾಗ ಉಪ್ಪು ಹಾಕಿರ್ತೀವಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಕುದೀತು, ಇವಾಗ ಊಟ ಮಾಡ್ತಾ ಇದ್ದೀನಿ ನೋಡಿ. ಸೊಪ್ಪು ಕಾಳು ಹುರಿದಿಲ್ಲ, ಸಂಜೆ ಹುರ್ಕೊಳ್ಳೋಣ ಅಂತ ಹಂಗೆ ಸ್ವಲ್ಪ ಹಾಕ್ಕೊಂಡು ತಿಂತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ. ಹರ್ಷ ಕೂಡ ಬಂದು ಊಟ ಮಾಡಿ ಮಲಗಿದ್ದಾರೆ, ಪಾಪುನು ಮಲಗಿಸ್ಬೇಕು ಇವಾಗ. ಹೆಂಗೋ ಚೆನ್ನಾಗಿ ಆಡ್ತಾ ಇದ್ದಾಳಲ್ವಾ ನೋಡಿ, ಇಲ್ಲೇ ಮಲಗಿದ್ದೀವಿ. ಸೊ ಪಾಪು ಎದ್ದು ಆಟ ಆಡ್ತಾ ಇದ್ದಾಳೆ ಇವಾಗ. ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಬಾಯ್ ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.